ಸ್ನೇಹಿತರೆ, ಮಗುವಿನ ಆರೋಗ್ಯಕರ ಬೆಳವಣಿಗೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಮಗು ಕೇವಲ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಅಂತ ಹೇಳಿದೆ. ಮಗು ಹುಟ್ಟಿದ ಕೂಡಲೇ ತಾಯಿನ ಗುರುತಿಸಿ ಸ್ಮೈಲ್ ಕೊಡುತ್ತೆ ಅಂತ ಹೇಳಿದೆ. ನಂತರ ಈ ಸಾಮಾಜಿಕ ಬೆಳವಣಿಗೆ ಅಂದರೆ ಏನು ಅಂತಂದರೆ, ಸುಮಾರಾಗಿ ಒಂದು 5-6 ತಿಂಗಳಷ್ಟೊತ್ತಿಗೆ ನಾನು 5-6 ತಿಂಗಳಷ್ಟೊತ್ತಿಗೆ ಮಗು ಆ ಅನ್ನತ್ತೆ, ಮಾ ಅನ್ನತ್ತೆ, ಆ ಮಾ ಅಥವಾ ಪಾ ಅನ್ನೋದು. ಈ ರೀತಿ 5 ವರ್ಷದ ವಯಸ್ಸಿಗೆ ಒಂದೊಂದು ಅಕ್ಷರಗಳನ್ನು ಮಾತನಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದು ತಂದೆ ತಾಯಿಯಂದರಿಗೆ ಎಷ್ಟು ಸಂತೋಷ ಆಗುತ್ತೋ. ಸಾಮಾನ್ಯವಾಗಿ 3 ತಿಂಗಳಿಗೆ ಮಗು, 3-3.5 ತಿಂಗಳು ಅಥವಾ 4 ತಿಂಗಳಿಗೆ ಮಗು ಮಕ್ಕಳೇ ಆಗುತ್ತೆ. ನೆಟ್ಟಿಗೆ ಮಲಗಿರ್ತಕ್ಕಂಥ ಮಗು ಒಂದು ಕಡೆ ಮಗಳಾಗತ್ತೆ, ಇನ್ನೊಂದು ಕಡೆ ಮಗಳಾಗತ್ತೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ಮಕ್ಕಳೇ ಆಗ್ಬಿಡುತ್ತೆ. ಮಕ್ಕಳೇ ಆಗ್ಬಿಟ್ಟು ಮೂಗ್ನ ನೋವು ಮಾಡಿಕೊಂಡು ಅಳಕ್ಕೆ ಶುರು ಮಾಡಿದಾಗ ಆ ತಾಯಿ ಓಡಿ ಬಂದು ಭಾಳ ಸಂತೋಷ ಪಡ್ತಾಳೆ. ಎಷ್ಟೋ ಮನೆಗಳಲ್ಲಿ ಆ ಮಗು ಮಕ್ಕಳೇ ಆದಾಗ ಆ ಮಗುಚಾಕ್ಬೇಕಾದ್ರೆ ಒಬ್ಬಟ್ಟು, ಒಬ್ಬಟ್ಟು ಮಗುಚಾಕ್ಬೇಕಾದ್ರೆ ಮಗುಚಾಕ್ಬೇಕಲ್ಲ ಬೇಯಿದ್ದಕ್ಕೆ, ಆ ರೀತಿ ಮನೆಯಲ್ಲಿ ಒಬ್ಬಟ್ಟು ಮಾಡಿ 3 ಜನ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಕುಂಕುಮ ಕೊಟ್ಟು, ಈ ರೀತಿಯೆಲ್ಲ ಆಚರಣೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇವೆಲ್ಲ ಆಚರಣೆಗಳು ನಮ್ಮ ದೇಶದಲ್ಲಿ. ನಂತರ ಮಗು ಮಕ್ಕಳೇ ಆಯಿತು, ನಂತರ ಹಾಗೇನೆ ಮಕ್ಕಳೇ ಆಗಿ ತೇಗ್ತಾ ಇರುತ್ತೆ. ನಂತರ 8-9 ತಿಂಗಳಷ್ಟೊತ್ತಿಗೆ ಸ್ವಲ್ಪ ಕೈನ ಊರ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ಈ ರೀತಿ ಕೈನ ಊರ್ಕೊಂಡು ಕೂತ್ಕೊಳ್ಳೋದು ಅಥವಾ ಸಪೋರ್ಟ್ ಇಲ್ಲದೆ ಕೂತ್ಕೊಳ್ಳುತ್ತೆ 8 ತಿಂಗಳು 9 ತಿಂಗಳಿಗೆ. ಹಾಗೇ ನಿಧಾನವಾಗಿ 9 ತಿಂಗಳು 10 ತಿಂಗಳಷ್ಟೊತ್ತಿಗೆ ಮಕ್ಕಳೇ ಆಗುತ್ತೆ. ಇದು ಅಂಬೆಗಾಲದ ಅಂಬೆಗಾಲು ಇಟ್ಕೊಂಡು ಒಳ್ಳೆ 4 ಕಾಲಿನ ಪ್ರಾಣಿ ಥರ ಅಂಬೆಗಾಲು ಇಟ್ಕೊಂಡು ಹೋಗ್ತಾ ಇರುತ್ತೆ 9 ತಿಂಗಳು 10 ತಿಂಗಳಿಗೆ. ನಂತರ ಒಂದು ದಿವಸ ಇದ್ದಕ್ಕಿದ್ದಾಗೆ ಅಂಬೆಗಾಲು ಇಟ್ಕೊಂಡು ಮನೆಯಲ್ಲಿ ಹಾಗೆ ಆಡ್ತಾ ಇದ್ದಂಥ ಮಗು ಹೊಸಲು ದಾಟ್ಬಿಡ್ತು. ಆಗ ಹೊಸಲು ದಾಟ್ಬಿಡ್ತು ಅಂದ್ಬಿಟ್ಟು ಒಂದು ಶಾಸ್ತ್ರ, ಅದಕ್ಕೆ ಒಂದು ಸಂತೋಷವಾಗಿ ಒಂದು ಸಮಾರಂಭವನ್ನು ಆಚರಿಸ್ತಾರೆ. ಮಗು ಹೊಸಲು ದಾಟ್ಬಿಡ್ತು ಇವತ್ತು ಅಂಬೆಗಾಲು ಇಟ್ಕೊಂಡು ಅಂತ. ಹಾಗೆಯೇ ಮಗು 11-12 ತಿಂಗಳಿಗೆ ಒಂದು ಗೋಡೆ ಇಟ್ಕೊಂಡು ನಡೆಯಕ್ಕೆ ಶುರು ಮಾಡುತ್ತೆ, ಗೋಡೆ ಇಟ್ಕೊಂಡು ನಿಂತ್ಕೊಡುತ್ತೆ 11-12 ತಿಂಗಳಿಗೆ. ನಂತರ ಗೋಡೆ ಇಟ್ಕೊಂಡು ನಡೀತಾ ಇರ್ತಕ್ಕಂಥ ಮಗು 1 ವರ್ಷ 1 ತಿಂಗಳು ಅಂದರೆ 13 ತಿಂಗಳು ವಯಸ್ಸಿಗೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಮಗು ನಡೆಯೋದಕ್ಕೆ ಶುರು ಮಾಡುತ್ತೆ. ಈ ನಾನು ಒಂದು ವಿಚಾರವನ್ನು ಹೇಳಿದೆ, ಮಗು ಆ ಮಾ ಅಂತ ಇರುತ್ತೆ 5 ತಿಂಗಳಿಗೆ, ನಂತರ 8-9 ತಿಂಗಳಿಗೆ ಅಮ್ಮ ಅನ್ನತ್ತೆ. ಅವ್ರ ತಾಯಿಗೆ ಎಷ್ಟು ಸಂತೋಷ ಆಗುತ್ತೋ, ಮಗು ಅಮ್ಮ ಅನ್ನತ್ತೆ, ಪಪ್ಪ ಅನ್ನತ್ತೆ, ಮನೆಯಲ್ಲಿ ತಾತ ಇದ್ರೆ ತಾತ ಅನ್ನತ್ತೆ. 9 ತಿಂಗಳ ಮಗು 10 ತಿಂಗಳ ಮಗು ತಾತ ಅನ್ನತ್ತೆ, ಮಗನ ಮನೆಯಲ್ಲಿ ಇರ್ತಕ್ಕಂಥ ತಾತ ಇದ್ರೆ ತಾತ ಅನ್ನತ್ತೆ. ನಂತರ ಹಾಗೆ ಆದ ಮಗುವಿನ ಒಂದು ಸಾಮಾಜಿಕ ಬೆಳವಣಿಗೆ ಹಾಗೆ ಬೆಳವಣಿಗೆ ಆಗ್ತಾ ಹೋಗ್ತದೆ. ನಂತರ ಮಗುವಿನ ಒಂದು ಮೆದುಳಿನ ಬೆಳವಣಿಗೆ ಬಗ್ಗೆ ಹೇಳಿದೆ. 2 ವರ್ಷದಷ್ಟೊತ್ತಿಗೆ ಶೇಕಡ 80%ರಷ್ಟು ಮೆದುಳಿನ ಬೆಳವಣಿಗೆ ಆಗೋಗುತ್ತೆ. ಶೇಕಡ 90%ರಷ್ಟು ಮೆದುಳಿನ ಬೆಳವಣಿಗೆ 5 ವರ್ಷ. ಅದಕ್ಕೋಸ್ಕರನೇ ಇವಾಗ ಪ್ರೀ ನರ್ಸರಿ ಅಂಗನವಾಡಿಯಲ್ಲಿ ಮಗುನ ಸೇರಿಸಿ, ನೆಟ್ಗಿನ್ನು ಮಗುಗೆ 2 ವರ್ಷ ಆಗಲ್ಲ 3 ವರ್ಷ ಆಗಲ್ಲ 4 ವರ್ಷ ಆಗಲ್ಲ 3 ವರ್ಷ ವಯಸ್ಸಿಗೆ ಮಗುವಿಗೆ ಅಂಗನವಾಡಿ ಕೇಂದ್ರದಲ್ಲಿ ಸೇರಿಸ್ತಾರೆ. ಮಗುವಿಗೆ ಅನೌಪಚಾರಿಕ ಶಿಕ್ಷಣ, ಒಂದು ರೀತಿ ಮಗುವಿಗೆ ಶಿಕ್ಷಣ, ಅದು ABCD AI ಅಂತಲ್ಲ, ಅನೌಪಚಾರಿಕ ಶಿಕ್ಷಣ ಅಂತಂದರೆ ಒಂದು ರೀತಿ ಆಟದ ಒಂದು ಆಟದ ರೂಪದಲ್ಲಿ, ಆನೆ ಬಂದ ಒಂದು ಪದ್ಯದ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಶಿಕ್ಷಣವನ್ನು ಕೊಡ್ತಾರೆ ಅಂಗನವಾಡಿನಲ್ಲಿ. ಆನೆ ಬಂತು ಆನೆ ಅಂತಂದ್ಬಿಟ್ಟು ಹಾಡಿ ಹೇಳ್ಕೊಂಡು ಮಗುವಿಗೆ ಮನೆಯಲ್ಲಿ ಬಂದು ಆನೆ ಬಂತು ಆನೆ ಅಂತ ಹಾಡಿದ್ರೆ ಎಷ್ಟು ಸಂತೋಷ ಪಡ್ತಾರೆ. ಈ ರೀತಿ ಒಂದು ಮಗುವಿನ ಆರೋಗ್ಯಕರ ಬೆಳವಣಿಗೆ, ಇದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಾನಿಟ್ರಿಂಗ್, ಇದನ್ನೆಲ್ಲನೂ ಸಹ ತಾಯಂದಿರು ಗಮನಿಸಬೇಕು. ಅಂಗನವಾಡಿ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರ ಸಹಾಯದಿಂದ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾರೆ. ಇವೆಲ್ಲ ನಾನೇನು ವಿಷಯಗಳು ಹೇಳ್ತಾ ಇದ್ದೀನೋ ಇವೆಲ್ಲ ವಿಷಯದ ಬಗ್ಗೆ ಆರೋಗ್ಯ ಶಿಕ್ಷಣ. ನಂತರ ORS ORAL ರೇಡಿಯೇಷನ್, ಮಗುವಿಗೆ ಅತಿ ಭೇದಿ ಆದಾಗ ಒಂದು ದೇಹ ನಿರ್ಜಲತೆ ಆಗದೇ ಇರಲಿ ಅಂತಂದ್ಬಿಟ್ಟು ಕೊಡ್ತಕ್ಕಂಥ ದ್ರಾವಣದ ಬಗ್ಗೆ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಕೊಡ್ತೇನೆ. ನಮಸ್ಕಾರ.